ಎಜೆ ನ್ಯೂಸ್ಗೆ ಸ್ವಾಗತ. ಪರಿಸರ ಉಳಿಸಿ ಬೆಳೆಸುವಲ್ಲಿ ಜೊತೆಗೆ ನಾಡು ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ ಬಹುದೊಡ್ಡದಾಗಿದೆ ಎಂದು ಚಲನಚಿತ್ರ ನಟ ಹಾಗೂ ಪರಿಸರವಾದಿ ಸುರೇಶ್ ಹೆಬ್ಳೀಕರ್ ಹೇಳಿದ್ದಾರೆ. ಅವರು ಅನ್ನಿಗೇರಿಯ ನಿಂಗಮ್ಮ ಹೂಗಾರ್ ಮಹಾವಿದ್ಯಾಲಯದಲ್ಲಿ ಲಿಂಗೈಕ್ಯ ಡಾಕ್ಟರ್ ತೋಂಟದಾರ್ಯ ರಾಜ್ಯ ಪ್ರಶಸ್ತಿ ಸಮಿತಿ ಆಯೋಜಿಸಿದ್ದ ಲಿಂಗೈಕ್ಯ ಡಾಕ್ಟರ್ ತೋಂಟದಾರ್ಯ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಮುಂದುವರೆದು ಮಾತನಾಡಿದ ಅವರು 1990-91 ನಾವು ಪಾಶ್ಚಿಮಾತ್ಯರ ಮಾದರಿಯನ್ನು ಅನುಸರಿಸುತ್ತಿದ್ದು ನಾವು ನಮ್ಮ ಸಂಕುಲ ಮಾನವ ಸಂಕುಲ ವಿಜ್ಞಾನವನ್ನು ಬೆನ್ನು ಹತ್ತಿದೆ. ಕಾರಣ ಅದರಿಂದ ನಮಗೆ ಲಾಭವಾಗುತ್ತಿರುವುದರಿಂದ ನೀರಿನ ಮೂಲಗಳನ್ನು ಮುಚ್ಚುತ್ತಿವೆ. ಅನೇಕ ದೊಡ್ಡ ದೊಡ್ಡ ಕಾರ್ಖಾನೆಗಳ ಪ್ರಾರಂಭ ಮಾಡುತ್ತಿದ್ದೇವೆ. ಇವುಗಳಿಂದ ಪರಿಸರ ನಾಶವಾಗುತ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಭೂಮಿಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು. ಆದಂತ ಒಂದು ವಿಷಯ ಜಗತ್ತಿನಾದ್ಯಂತ ಇವತ್ತು ಬಹಳ ಹೆಚ್ಚಿನ ಜನರು ಪರಿಸರ ಬಗ್ಗೆ ಮಾತನಾಡ್ತಿದ್ದಾರೆ. ಯಾಕಂದರೆ ತಮಗೆ ಗೊತ್ತಿರೋ ಹಾಗೆ ಇವತ್ತು ಟಿವಿಯಲ್ಲಿ, ಪತ್ರಿಕೆಗಳಲ್ಲಿ, ಬೇರೆ ಬೇರೆ ಸಮೂಹಗಳಲ್ಲಿ ನಮ್ಮ ಭೂತಾಪಮಾನ ಮತ್ತು ಹವಾಮಾನದ ವೈಪರೀತ್ಯ ಹೇಗೆ ಜಗತ್ತಿನ ಅಂದರೆ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳಿದರು ಏನಂತಂದರೆ ಈ ಭೂಮಿ ಉಳಿತೋ ಇಲ್ಲೋ ಅಂತ. ಭೂಮಿ ನಾಶ ಆಗೋ ಹತ್ರ ಬಂದಿದೆ, ಅದಕ್ಕೆ ಕಾರಣವೇ ಪರಿಸರ. ಈ ಪರಿಸರ ಅಂತಂದರೆ ಏನಂತನ್ನೋದು ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಅನ್ನಿಸ್ತದೆ ನನಗೆ. ಪರಿಸರ ಅಂದರೆ ಭಾಳಷ್ಟು ಜನ ಬರೀ ಕಾಡು ಅಂತ ತಿಳ್ಕೊಂಡಿದ್ದಾರೆ, ಕಾಡು ಅಥವಾ ನದಿ. ಆದರೆ ನಮ್ಮ ಇಡೀ ಒಂದು ಜಗತ್ತಿನ ಈ ಸಮಗ್ರವಾದ ಪರಿಸರದ ಚಿತ್ರ ನಮ್ಮಲ್ಲಿ ಬರಬೇಕಾಗ್ತದೆ. ನಮ್ಮ ಅನೇಕ ಜನರಿಗೆ ಸಮುದ್ರದ ಬಗ್ಗೆ ಗೊತ್ತಿಲ್ಲ. ಬಹುಶಃ ಸಮುದ್ರದ ಪಾತ್ರ ಏನು, ಸಮುದ್ರ ಏನು ಮಾಡ್ತದೆ, ಸಮುದ್ರ ಮಳೆ ತರ್ತದೆ, ಸಮುದ್ರ ಗಾಳಿ ತರ್ತದೆ, ಸಮುದ್ರ ಋತುವನ್ನು ರಚಿಸ್ತದೆ, ಸಮುದ್ರ ಸುಮಾರು 40-45% ಜಗತ್ತಿನ ಜನರಿಗೆ ಊಟ ಕೊಡ್ತದೆ, ಉಪ್ಪು ಕೊಡ್ತದೆ. ಸೊ ಸಮುದ್ರ ಇರೋದರಿಂದ ನಾವು ಇವತ್ತೆಲ್ಲರೂ ಇವತ್ತು ಬಾಳ್ಲಿಕ್ಕೆ ಸಾಧ್ಯ. ನಮ್ಮ ಪೃಥ್ವಿಯ ಸುಮಾರು 70% ನಮ್ಮ ಸಮುದ್ರ ಆವರಿಸಿದೆ, 10% ಹಿಮ ಪ್ರದೇಶ ಆವರಿಸಿದೆ, ಉಳಿದ 20%ನಲ್ಲಿ 800 ಕೋಟಿ ಜನ ನಾವು ಬಾಳ್ತಿದ್ದೇವೆ. ಅಂದರೆ ವಿಚಾರ ಮಾಡಿ, ಈ ಭೂಮಿಯ 20%ನಲ್ಲಿ ನಾವು ಏನೇನು ಮಾಡ್ತಿದ್ದೇವೆ ಅಂತನ್ನೋದನ್ನು. ಮಣ್ಣಿನ ಮೇಲೆ ನಾವು ಟಾರ್ ರೋಡ್ ಹಾಕ್ತೀವಿ, ಮಣ್ಣಿನ ಮೇಲೆ ನಾವು ಬಿಲ್ಡಿಂಗ್ ಕಟ್ತೀವಿ. ಮಣ್ಣಿನಷ್ಟೇ ಅಲ್ಲ, ಅಲ್ಲಿ ಅನೇಕ ರೀತಿಯಿಂದ ನಮ್ಮೇನು ಅಂದರೆ ಹೊಂಡ, ಕೆರೆ, ನದಿ ಇಂಥವೇನು ನಮ್ಮ ನೀರಿನ ಮೂಲಗಳಿದ್ದಾವೆ ಅವನ್ನು ಮುಚ್ತಾ ಇದ್ದೇವೆ. ಮಹಾನಗರಗಳನ್ನು ಕಟ್ತಾ ಇದ್ದೇವೆ, ಗಗನಚುಂಬಿ ಇಮಾರತಗಳನ್ನು ಕಟ್ತಾ ಇದ್ದೇವೆ, ಲಕ್ಷಾವಧಿ ಕಾರ್ಗಳನ್ನು ಮಾಡುವಂತಹ ಅನೇಕ ದೊಡ್ಡ ದೊಡ್ಡ ಉದ್ಯಮಗಳನ್ನು ನಾವು ಸ್ಥಾಪಿಸ್ತಾ ಇದ್ದೇವೆ. ಪಾಶ್ಚಿಮಾತ್ಯದ ಒಂದು ದೇಶಗಳು ಸುಮಾರು 200 ವರ್ಷ ಆದಂತಹ ಇನ್ನು ಪರಿಸರಕ್ಕೆ ಒಂದು ಪರಿಸರದ ಮೇಲೆ ಆದಂಥ ಪ್ರಭಾವ ಎಷ್ಟೋ 100 ಕೋಟಿ ವರ್ಷಗಳು ಆಗಿಲ್ಲ, ಅದು 200 ವರ್ಷದಲ್ಲಿ ಆಗಿದೆ ಅಂತ ಅನೇಕ ತಜ್ಞರು ಹೇಳ್ತಿದ್ದಾರೆ. ಅಂದರೆ 200 ವರ್ಷದಲ್ಲಿ ಎಷ್ಟು ವಾತಾವರಣದಲ್ಲಿ ನಾವು ಇಂಗಾಲಾಮ್ಲ ವಾಯುವನ್ನು ಬಿಟ್ಟಿದ್ದೇವೆ, ಎಷ್ಟು ನಾವು ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಇಚ್ಛಾ ಪಡ್ತಿದ್ದೇವೆ. ಇವತ್ತು ನಾವು ಇಡೀ ಒಂದು ಅಂದರೆ ಈ ಜಾಗತೀಕರಣದ ಆದಮೇಲೆ ಸುಮಾರು 1990-91 ಆದಮೇಲೆ ಅನೇಕ ದೇಶಗಳು ನಮ್ಮ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಪಾಶ್ಚಿಮಾತ್ಯದ ಮಾದರಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಅನೇಕ ನಮ್ಮ ನೋಡಿ, ನಮ್ಮ ಪ್ಯಾಂಟು, ಶರ್ಟು, ನಮ್ಮ ಕಾರು, ಫೋನ್ಗಳು, ಅನೇಕ ರೀತಿ ಕಂಪ್ಯೂಟರು, ಕ್ಯಾಮರಾ, ಇವು ಯಾವೂ ನಾವು ಇಲ್ಲೇ ಈ ದೇಶದಲ್ಲಿ ರಚಿಸಲಿಲ್ಲ. ಇವತ್ತಿಗೂ ನಾವು ಬಹುಶಃ ಈ ಅಸೆಂಬ್ಲಿ ಲೈನ್ ಅಂತಾರೆ, ಅಂತಂದರೆ ಬೇರೆ ಬೇರೆ ಅಲ್ಲಿಂದ ನಾವು ಭಾಗಗಳನ್ನು ತಂದು ಇಲ್ಲಿ ಅಸೆಂಬ್ಲಿ ಲೈನ್ ಮೇಲೆ ಅದನ್ನು ನಾವು ನಿರ್ಮಾಣ ಮಾಡ್ತಿದ್ದೇವೆ. ಆದರೆ ಅದಕ್ಕೆ ನಮಗೆ ವಿದ್ಯುತ್ ಶಕ್ತಿ ಬೇಕಾಗ್ತದೆ. ಇವತ್ತು ಪ್ರತಿಯೊಂದು ವಸ್ತು, ನಾವು ನಮ್ಮ ಜಗತ್ತು ಹೇಗಿದೆ, ನಮ್ಮ ಭೂಮಿ ಹೇಗಿದೆ, ಈ ಭೂಮಿ ಮೇಲೆ ಮನುಷ್ಯ ಹೇಗೆ ಬಂದ, ಭೂಮಿ ಮೇಲೆ ಅನೇಕ ರೀತಿ ಸುಮಾರು 81 ಲಕ್ಷಕ್ಕಿಂತ ಹೆಚ್ಚು ಜೀವರಾಶಿ ಈ ಭೂಮಿ ಮೇಲಿದೆ. ಅದು ಬಿಟ್ಟು ಸಮುದ್ರದಲ್ಲಿ ಎಷ್ಟೋ ಇದೆ, ಜೀವ ವೈವಿಧ್ಯ ಇದೆ, ಮರೀನ್ ಬಯೋಡೈವರ್ಸಿಟಿ ಅಂತಾರೆ. ಸೊ ಅದು ಇನ್ನೂ ತಜ್ಞರು ಹುಡುಕ್ತಾನೆ ಇದ್ದಾರೆ. ಸೊ ಈ ರೀತಿ ನಮ್ಮ ವಿಸ್ಮಯಕಾರಿಯಾದಂತಹ ಈ ಜಗತ್ತು ನಮ್ಮ ಸೂರ್ಯನಿಂದ ಇಷ್ಟೇ ಒಂದು ಅಂತರದ ಮೇಲಿದೆ. ಸ್ವಲ್ಪ ಮುಂದೆ ಹೋಗಿದ್ರೆ ಬಹಳ ತಂಪಾಗ್ತಿತ್ತು, ಸ್ವಲ್ಪ ಸೂರ್ಯನ ಹತ್ರ ಹೋಗಿದ್ರೆ ತುಂಬ ಬಿಸಿಲಿರ್ತಿತ್ತು, ಆವಾಗ ಜೀವನೇ ಇರ್ತಿರಲಿಲ್ಲ. ಸೊ ಇದು ಇಷ್ಟೊಂದು ಅಂದರೆ ಈ ದೂರದಲ್ಲಿರೇ ಅಂತಂದರೆ
ಇಲ್ಲಿ ಇಷ್ಟೊಂದು ಜೀವರಾಶಿ ಇದೆ, ಇಷ್ಟು ಸಂಕುಲ ಇದೆ, ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಮಾನವ ಸಂಕುಲ, ಇವೆಲ್ಲ ಹೇಗಾಯಿತು ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ನಾವು ಇವತ್ತು ನಮ್ಮ ಪ್ರಾಪರ್ಟಿ ಬಗ್ಗೆ ಆಗಲಿ, ಇವತ್ತು ದುಡ್ಡು ಮಾಡೋದಾಗಲಿ, ಇವತ್ತು ಟೆಕ್ನಾಲಜಿ ಅಂತೇವೆ, ಟೆಕ್ನಾಲಜಿ ಬಗ್ಗೆ ನಾವು ಇವತ್ತು ಬೆನ್ನು ಹತ್ತಿದ್ದೇವೆ. ಯಾಕಂದರೆ ವಿಜ್ಞಾನ ನಮಗೆ ವಿಜ್ಞಾನ ದುಡ್ಡು ತರ್ತಾ ಇದೆ. ಇದನ್ನು ಒಬ್ಬ ಜೆ ಬಿ ಎಸ್ ಹಾಲ್ಡೇನ್ ಅಂತ ಬ್ರಿಟಿಷ್ ಒಬ್ಬ ಫಿಸಿಸಿಸ್ಟ್ ಒಂದು ಪುಸ್ತಕ ಬರೆದಾನೆ, ನಾನು ಪುಸ್ತಕ ಓದ್ತಿದ್ದೆ, ಅದರಲ್ಲಿ ಬರೆದಿದ್ದಾರೆ. ಅವರು 30 ವರ್ಷ ಭಾರತದಲ್ಲೇ ಇದ್ದರು ಬ್ರಿಟಿಷ್ ಅವರು. ಅವರು ಬರೆದ ಆ ಪುಸ್ತಕದಲ್ಲಿ ಬರೀತಾನೆ, ಏ ನಮ್ಮ ಬರುವ ಯುವಜನಾಂಗ ಈ ತಂತ್ರಜ್ಞಾನದ ಹಿಂದೆ ಬೆನ್ನು ಹತ್ತಾರೆ. ತಂತ್ರಜ್ಞಾನ ಬೆನ್ನು ಹತ್ತಿದಂಗೆ ಹೆಚ್ಚು ದುಡ್ಡು ಬರ್ತದೆ. ಹೆಚ್ಚು ದುಡ್ಡು ಬಂದರೆ ಏನಾಗ್ತದೆ, ಕಾರ್ ತೊಗೋತೇವೆ, ಅಪಾರ್ಟ್ಮೆಂಟ್ ತೊಗೋತೇವೆ, ಪರದೇಶಕ್ಕೆ ಹೋಗ್ತೇವೆ, ವಿಮಾನದಲ್ಲಿ ಹೋಗ್ತೇವೆ, ಹೋಟೆಲ್ಗೆ ಹೋಗ್ತೇವೆ, ಮಜಾ ಮಾಡ್ತೇವೆ, ಅದೇ ನಮ್ಮ ಜೀವನ ಆಗಿಬಿಡ್ತದೆ. ಈ ಮಧ್ಯದಲ್ಲಿ ಈ ಪ್ರಕ್ರಿಯೆಯಲ್ಲಿ ಈ ಯುವಜನಾಂಗ ತಮ್ಮ ಆದಂತಹ ಪರಂಪರೆ, ಸಂಪ್ರದಾಯ, ಸಂಸ್ಕೃತಿ, ಇತಿಹಾಸ, ಆಮೇಲೆ ನಮ್ಮ ಅನೇಕ ರೀತಿಯಿಂದ ನಾವು ಇವತ್ತು ಬಾಳ್ತಿರುವಂಥ ಸಂಸ್ಕೃತಿ, ಸಂಸ್ಕೃತಿ ಅಂದರೆ ಏನು, ಬರೀ ಊಟ ಉಪಚಾರ ಅಷ್ಟೇ ಅಲ್ಲ, ಹೇಗೆ ನಾವು ನಡ್ಕೋತೇವೆ, ಹೇಗೆ ನಾವು ನಮ್ಮ ಈ ಮಾನವ ಬಾಳನ್ನು ಹೇಗೆ ನೋಡ್ತಾ ಬಂದಿದ್ದೇವೆ, ನಮ್ಮ ಹೇಗೆ ಬಟ್ಟೆ ಧರಿಸ್ತಾ ಬಂದಿದ್ದೇವೆ, ಯಾವ ರೀತಿ ನಮ್ಮ ಮಾನವ ಜನಾಂಗವನ್ನು ಅದರ ಜೊತೆಗೆ ನಾವು ಬೆಳೆದಿದ್ದೇವೆ, ನಮ್ಮ ಜೊತೆಗೆ ಎಷ್ಟೋ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಇದನ್ನು ನೋಡ್ಕೋತಾ ಬಂದಂತಹ ಒಂದು ಸಂಸ್ಕೃತಿ, ಆ ಪರಂಪರೆ, ಆ ಸಂಪ್ರದಾಯ, ಆ ಇತಿಹಾಸ, ಆ ಊಟ, ಆ ಭೂಮಿ, ಮಣ್ಣು, ಕಪ್ಪೆ, ಚೇಳು, ಹಾವು, ಇವೆಲ್ಲನೂ ಪರಿಸರ. ಇದರ ಜೊತೆಗೆ ಮಾನವ ಜನಾಂಗ ಬೆಳೀತು, ಇದರ ಜೊತೆಗೆ ನಮ್ಮ ಸಂಸ್ಕೃತಿ ಬೆಳೀತು, ಇದರ ಜೊತೆಗೆ ನಮ್ಮ ನಾಗರಿಕತೆ ಬೆಳೀತು. ಇದು ನನಗೆ ನಮ್ಮ ಶುಭ ಅವ್ರಿಗೆ ಹೇಳ್ತಾ ಇದ್ದೆ, ಇದು ನನಗೆ ನಮ್ಮ ಆರ್ಥಿಕ, ನಾನು ಏನು ಸಬ್ಜೆಕ್ಟ್ ಓದ್ತಾ ಇದ್ದೆ ಎಕನಾಮಿಕ್ಸು, ಅದು ನಮ್ಗೆ ಕಲಿಸ್ಲಿಲ್ಲ. ಇದು ಆರ್ಥಿಕ ಶಾಸ್ತ್ರ ನಮಗೆ ಇದ್ರ ಬಗ್ಗೆ ಏನೂ ಬೆಳಕು ಚೆಲ್ಲಿಲ್ಲ. ಆರ್ಥಿಕ ಶಾಸ್ತ್ರ ಏನು ಹೇಳ್ತಾರೆ ಅಂತಂದರೆ, ನೀವು ಹೇಗೆ ದುಡ್ಡು ಹೆಚ್ಚು ಮಾಡ್ಬೋದು, ಯಾವ ರೀತಿ ಬ್ಯಾಂಕಿಂಗ್ ಮಾಡ್ಬೋದು, ಯಾವ ರೀತಿ ಉದ್ಯಮ ಮಾಡ್ಬೋದು, ಯಾವ ರೀತಿ ಹೆಚ್ಚಿನ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಈ ರೀತಿ ನಮಗೆ ಹೇಳ್ತಾ ಹೋಗುತ್ತೆ. ಆದರೆ ನನ್ನ ಪ್ರಕಾರ, ನಾನು ಅನೇಕ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರನ್ನು ನಾನು ನೋಡಿದ್ದೇನೆ, ಆರ್ಥಿಕ ತಜ್ಞರ ಬಗ್ಗೆ ಓದಿದ್ದೇನೆ, ಪುಸ್ತಕಗಳನ್ನು ಓದಿದ್ದೇನೆ, ಯಾರೂ ಕೂಡ ನನ್ನ ಪ್ರಕಾರ ಇವತ್ತಿನವರೆಗೆ ನನ್ನ ಅಂದರೆ ಇಂಗ್ಲೆಂಡೊಳಗೊಬ್ಬರು ಹಸ್ಕಿ ಅಂತ ಇದ್ದರು, ಅವ್ರನ್ನ ಬಿಟ್ಟರೆ ಬಹುಶಃ ನಮ್ಮ ಅನೇಕ ತಜ್ಞರು, ಆರ್ಥಿಕವಾದಂತಹ ತಜ್ಞರು ಪರಿಸರದ ಬಗ್ಗೆ ಚಿಂತಿಸಲಿಲ್ಲ. ಯಾವ ರೀತಿಯಿಂದ ನಾವು ಉಳಿಯತ್ತ ಸಸ್ಟೇನ್ ಆಗತ್ತ, ಸಸ್ಟೈನಬಿಲಿಟಿ ಅಂತ ನೀವು ಕೇಳ್ತಿರ್ಬೋದು. ಅಂತಾರಾಷ್ಟ್ರೀಯ ನಾವು ಸಮಾರಂಭಗಳನ್ನು ಮಾಡ್ತೇವೆ, ಏನು ಅಂತಂದರೆ ನಮ್ಮ ಜೀವನ ಹೇಗೆ ಸುಸ್ಥಿರವಾಗಿರಬೇಕು, ನಮ್ಮ ಆರ್ಥಿಕ ನೆಲೆ ಹೇಗೆ ಸುಸ್ಥಿರವಾಗಿರಬೇಕು, ಸಾಮಾಜಿಕ ಸುಸ್ಥಿರತೆ ಎಲ್ಲ ಮಾತಾಡ್ತೀವಿ. ಹೇಗೆ ಮಾಡ್ತೀವಿ, 140 ಕೋಟಿ ಜನ ನಮ್ಮ ದೇಶದಲ್ಲೇ ಇದ್ದಾರೆ, 800 ಕೋಟಿ ಜನ ನಮ್ಮ ಭೂಮಿಯ ಮೇಲೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಟೀ, ಕಾಫಿ, ತಿಂಡಿ, ಬಟ್ಟೆ ಒಗಿಲಿಕ್ಕೆ ನೀರು, ಆಮೇಲೆ ಊಟ ಮಾಡೋದಕ್ಕೆ ಅಂತಂದರೆ ಈ ಅಡುಗೆ ಮಾಡೋದಕ್ಕೆ ನೀರು, ಬಟ್ಟೆ ಒಗಿಲಿಕ್ಕೆ ನೀರು ಎಲ್ಲಿಂದ ಬರ್ತದೆ, ಎಲ್ಲ ಎಷ್ಟು ಅಂತ ಬರ್ತದೆ. ನಾವು ಇವತ್ತು ಆದ್ದರಿಂದ ಇವತ್ತು ಇದು ಈ ಪರಿಸರವನ್ನು ನಾವು ಅನೇಕ ದೃಷ್ಟಿಕೋನಗಳಿಂದ ನೋಡುವಂತಹ ಇವತ್ತು ಒಂದು ಕಾಲ ಬಂದಿದೆ. ಹಿಂದೆ ಬರೀ ನಾವು ಗಿಡಗಳನ್ನು ನೆಟ್ಟು ಪರಿಸರ ಆಯಿತು ಚೆನ್ನಾಗಿ ಅಂತ ತಿಳ್ಕೊಂಡ್ವಿ, ಎಲ್ಲಿ ನೆಡಬೇಕು, ಯಾವ ಪ್ರಭೇದಗಳನ್ನು ನೆಡಬೇಕು, ಯಾವ ಸಸ್ಯಗಳನ್ನು ಎಲ್ಲಿ ನೆಡಬೇಕು. ಕಾಡಿನಲ್ಲಿ ನೀವು ಸಸ್ಯ ಹಾಕ್ಲಿಕ್ಕೆ ಆಗೋದಲ್ಲ, ಕಾಡು ತಂತಾನೆ ಬೆಳಿಬೇಕಾಗ್ತದೆ, ಅದಕ್ಕೆ ಅದು ಕಾಡು ಅಂತಾರೆ. ಆದ್ದರಿಂದ ನಾವು ಈ ಪರಿಸರ ಏನು ಅಂತ ಫಸ್ಟು ನಾವು ಯೋಚನೆ ಮಾಡಬೇಕು. ನಾವು ಶ್ರೀಮಂತರಾಗಲಿಕ್ಕೆ ಎಷ್ಟಂತ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ, ತಮಗೆ ಗೊತ್ತಿರ್ಬೋದು ಇವತ್ತಿನ ಪೇಪರ್ಗಳೆಲ್ಲ ಹೇಳಿದ್ದಾವೆ, ಸುಮಾರು ನಮ್ಮ ದೇಶದಲ್ಲಿ 100 ಜನ ಇದ್ದಾರೆ, ಇಡೀ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಅವ್ರ ಕೈಯಲ್ಲಿ ಓಡಾಡ್ತಾ ಇದೆ ಅಂತ ಅನ್ನೋದು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಗದಗಿನ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಅವರು ಮಾತನಾಡಿ, ಪರಿಸರವಾದಿ ಮತ್ತು ಚಲನಚಿತ್ರ ನಟ ಸುರೇಶ್ ಹೆಬ್ಳೇಕರ್ ಅವರಿಗೆ ಪ್ರಶಸ್ತಿ ನೀಡಿದ್ದು ಬಹಳಷ್ಟು ಸಂತಸ ತಂದಿದೆ, ಜೊತೆಗೆ ಶ್ರೀಗಳ ಪ್ರಶಸ್ತಿಗೆ ಯೋಗ್ಯರಾಗಿದ್ದವರು ಹೆಬ್ಳೇಕರ್ ಅವರು ಎಂದು ಹೇಳಿದರು. ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಸಿಗೋದು ಬಹಳ ಅಪರೂಪ. ಪರಿಸರ ಉಳಿದ್ರೇ ಮನುಷ್ಯ ಉಳಿತಾನೆ, ಮನುಷ್ಯ ಪರಿಸರದ ಶಿಶು ಅನ್ನೋದನ್ನು ನಾವು ಮರೀಬಾರದು. ಮನುಷ್ಯನನ್ನು ಸಂರಕ್ಷಣೆ ಮಾಡುವಂಥ ಎಲ್ಲ ರೀತಿಯ ಗುಣಗಳನ್ನು, ಆಯಾಮಗಳನ್ನು ಹೊಂದಿರುವಂಥದ್ದು ಪರಿಸರ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ವಿಜ್ಞಾನ ತಂತ್ರಜ್ಞಾನ ಸಾಕಷ್ಟು
ಇವತ್ತು ಸೌಕರ್ಯಗಳನ್ನು ನಮಗೆಲ್ಲ ಒದಗಿಸ್ತಾ ಇದೆ. ಅದರ ಜೊತೆಗೆ ಪರಿಸರ ಮಾಲಿನ್ಯವನ್ನು ಕೂಡ ಅದು ನಮಗೆ ಬಳುವಳಿಯಾಗಿ ನೀಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಇವತ್ತು ಜಲಮಾಲಿನ್ಯ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಇಂಥ ಅನೇಕ ಮಾಲಿನ್ಯಗಳಿಂದ ಇವತ್ತು ನಮ್ಮ ಪರಿಸರ ತುಂಬಿ ಹೋಗಿದೆ. ಯಾವ ನದಿಯ ನೀರನ್ನು ಕೂಡ ನೇರವಾಗಿ ಇವತ್ತು ನಾವು ಕುಡಿಯುವಂತಹ ಪರಿಸ್ಥಿತಿ ಇಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವಂತಹ ಸರ್ಕಾರ ಆ ಕೈಗಾರಿಕೆಗಳ ಎಲ್ಲ ಮಾಲಿನ್ಯವನ್ನು ನದಿಗೆ ಸೇರಿಸುವುದರ ಮೂಲಕ ಅನೇಕ ಜೀವ ವೈವಿಧ್ಯವನ್ನು ಇವತ್ತು ಹಾಳು ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತೇವೆ. ಅನೇಕ ಕೈಗಾರಿಕೆ ಫ್ಯಾಕ್ಟರಿಗಳಿಂದ, ಕಾರ್ಖಾನೆಗಳಿಂದ ಇವತ್ತು ಮಲಿನವಾಗಿರುವಂತಹ ವಿಷಯುಕ್ತವಾಗಿರುವಂತಹ ನೀರು ಇವತ್ತು ನದಿ ಪಾತ್ರಗಳನ್ನು ಸೇರೋದ್ರ ಮೂಲಕ ನದಿಯಲ್ಲಿರುವಂತಹ ಎಲ್ಲ ಜಲಚರಗಳು ಇವತ್ತು ಸಾವನ್ನಪ್ತಾ ಇರೋದನ್ನ ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ನದಿಯ ನೀರನ್ನೇ ಅವಲಂಬಿಸಿರುವಂತಹ ಜನರು ಕೂಡ ಇವತ್ತು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಪರಿಸರ ನಾಶ ಇದು ಸರಿಯಾದ ಕ್ರಮ ಅಲ್ಲ ಅನ್ನೋದನ್ನು ಸುರೇಶ್ ಅವಳೇಕರ್ ಅವರು ತಮ್ಮ ಅನೇಕ ಮಾತುಗಳ ಮೂಲಕ ಮತ್ತು ಡಾಕ್ಯುಮೆಂಟರಿಗಳ ಮೂಲಕ ಇವತ್ತು ತಿಳಿಸಿಕೊಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ನಮ್ಮ ಜನರಲ್ಲಿ ಒಂದು ರೀತಿಯಲ್ಲಿ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯ ನಿರಂತರವಾಗಿ ನಡೀಬೇಕು. ಇವತ್ತು ನಾವೆಲ್ಲ ಸಿಕ್ಕಾಪಟ್ಟೆ ಗಿಡಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೇವೆ. ಕಾಡುಗಳನ್ನು ನಾಶ ಮಾಡಿ ಇವತ್ತು ನಾವು ನಿರ್ಮಾಣ ಮಾಡ್ತಾ ಇರೋದು ಕಾಂಕ್ರೀಟ್ ಕಾಡುಗಳನ್ನು. ಕಾಂಕ್ರೀಟ್ ಕಾಡುಗಳಿಂದಾಗಿ ಭೂಮಿಯಲ್ಲಿ ಇವತ್ತು ಉಷ್ಣತಾಮಾನ ಹೆಚ್ಚುತ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಸೂರ್ಯನ ಶಾಖದಿಂದ ಈ ಎಲ್ಲ ಕಟ್ಟಡಗಳು ಕಾಯ್ದು ಉಷ್ಣತೆಯನ್ನು ಹೊರಮಿಸುವುದರಿಂದ ಇವತ್ತು ಉಷ್ಣತಾಮಾನ ಬಹಳಷ್ಟು ಹೆಚ್ಚಾಗ್ತಾ ಇರೋದು ಗಂಭೀರವಾಗಿರುವಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಇನ್ನೊಂದು ಕೆಲಸ ಏನ್ ಮಾಡ್ತಾವಂದ್ರೆ ವಾಯುವಿನಲ್ಲಿರುವಂತಹ ಮಾಲಿನ್ಯವನ್ನ ತಮ್ಮ ಆಹಾರವಾಗಿ ಸ್ವೀಕಾರ ಮಾಡಿ ಮನುಷ್ಯನಿಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಕೊಡೋದು ಒಂದು, ಅದರ ಜೊತೆಗೆ ತಮ್ಮ ಬೇರುಗಳಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಗಿಡಮರಗಳು ಹೊಂದಿರ್ತಾವ. ಮೊದಲು ಕಾಡು ಸಮೃದ್ಧವಾಗಿತ್ತು, ಅವಾಗ ಅಂತರ್ಜಲ ಹೆಚ್ಚಿತ್ತು. ಇವತ್ತು ಕಾಡೆಲ್ಲ ನಾಶ ಆಗಿದೆ, ಇವತ್ತು ಅಂತರ್ಜಲ ಬಹಳ ಪಾತಾಳಕ್ಕೆ ಕುಸಿತಾ ಇದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಜಲದ ಒಂದು ಮೂಲವನ್ನು ನಾವು ಉಳಿಸಿಕೊಳ್ಬೇಕಾಗಿದ್ದರೆ, ಇವತ್ತು ವಾಯುಮಾಲಿನ್ಯವನ್ನು ತಡಿಬೇಕಾಗಿದ್ದರೆ ಈ ಒಂದು ಗಿಡ ಮರಗಳನ್ನು ರಕ್ಷಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಆ ಕಾರ್ಯದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಯಾಕಂದರೆ ಪ್ರತಿ ವರ್ಷ ನಾವೆಲ್ಲ ವನಮಹೋತ್ಸವವನ್ನು ಆಚರಣೆ ಮಾಡ್ತೀವಿ. ವನಮಹೋತ್ಸವ ಅಂದರೆ ಅದು ಪ್ರತಿ ವರ್ಷ ಒಂದು ಸಾಂಪ್ರದಾಯಿಕ ಕಾರ್ಯ ಅಷ್ಟೇ. ಅದು ಮತ್ತೆ ಮರುವರ್ಷ ವನಮಹೋತ್ಸವ ಅದೇ ಗುಂಡಿಯಲ್ಲಿ ಮತ್ತೆ ಗಿಡವನ್ನು ನೆಡುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಮಾಡುವುದರಿಂದ ಗಿಡಮರಗಳನ್ನು ಬೆಳೆಸಲಿಕ್ಕಾಗುವುದಿಲ್ಲ. ಕಾಳಜಿ ವಹಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಕಾಡು ಉಳಿಬೇಕು ಅಂದ್ರೆ ನಾಡು ಉಳಿತದೆ, ನಾಡು ಉಳಿದ್ರೆ ಜೀವ ವೈವಿಧ್ಯ ಉಳಿತದೆ ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರಿಬಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಂಥ ಒಂದು ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂತಹ ಕಾರ್ಯವನ್ನು ಸುರೇಶ್ ಅವಳಿಕರ್ ಅವರು ಕಳೆದ 40-50 ವರ್ಷಗಳಿಂದ ಮಾಡ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷವನ್ನುಂಟು ಮಾಡಿದೆ. ಇವತ್ತು ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿರೋದು ನಿಜಕ್ಕೂ ಒಂದು ಜನರಿಗೆ ಒಂದು ಆದರ್ಶದ ಪಾಠವನ್ನು ಹಾಕಿಕೊಟ್ಟ ಹಾಗೆ ಆಗಿದೆ ಅಂತೇಳಿ ನನಗನಿಸ್ತದೆ. ಯಾಕಂದರೆ ಪರಿಸರವಾದಿಗಳನ್ನು ಗೌರವಿಸೋದ್ರ ಮೂಲಕ ಇವತ್ತು ಪರಿಸರ ರಕ್ಷಣೆ ಬಗ್ಗೆ ನಮ್ಮ ಜನರಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸುರೇಶ್ ಅಬಿಳಿಕರ್ ಅವರು ಬಂದು ನಮ್ಮೆಲ್ಲರ ಪ್ರೀತಿಯ ಈ ಒಂದು ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹದ್ದು ಬಹಳ ಸಂತೋಷದ ವಿಷಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ. ಸಾಧನ ಅಂದರೆ ಕಾಡುಗಳು. ಇವತ್ತು ನಮ್ಮ ಗುರುಗಳಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕಪ್ಪದ ಗುಡ್ಡವನ್ನು ಉಳಿಸಿಕೊಳ್ಳುವುದಕ್ಕೆ ಯಾಕೆ ಪ್ರಯತ್ನ ಮಾಡಿದರು ಅಂದರೆ, ಈ ಭಾಗದ ಮಳೆಯ ಏಕೈಕ ಮೂಲ ಅಂದರೆ ಅದು ಕಪ್ಪತ್ತು ಗುಡ್ಡ. ಬಹುಶಃ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತೇಳಿ ಅದು ಖ್ಯಾತಿಯನ್ನು ಪಡೆದಿರುವಂಥದ್ದು.
ಆ ಕಪ್ಪತ್ತು ಗುಡ್ಡದಲ್ಲಿರುವಂತಹ ಗಿಡ ಮರಗಳು ಮೋಡದಲ್ಲಿರುವಂತಹ ನೀರನ್ನು ಆಕರಿಸಿ ಈ ಭೂಮಿಗೆ ಮಳೆಯನ್ನು ತರುವಂತಹ ಕೆಲಸವನ್ನು ಮಾಡ್ತಾರೆ. ಕಾಡನ್ನು ನಾಶ ಮಾಡಿಬಿಟ್ರೆ ಮಳೆ ಇಲ್ಲದೆ ಭೂಮಿ ಬರಡಾಗುವಂತಹ ಒಂದು ಸಂದರ್ಭ ಬರುತ್ತದೆ. ಆ ಕಾರಣಕ್ಕಾಗಿ ಕಪ್ಪತ್ತು ಗುಡ್ಡ ಉಳಿಬೇಕು ಅಂತೇಳಿ ಒಂದು ಬಹುದೊಡ್ಡ ಹೋರಾಟವನ್ನೇ ಪೂಜ್ಯ ಗುರುಗಳು ಮಾಡಿರು. ತಮಗೆಲ್ಲ ಗೊತ್ತಿರುವಂತಹ ಸಂಗತಿ ಇವತ್ತಿಗೂ ಕೂಡ ಅನೇಕ ರೀತಿಯಲ್ಲಿ ಕೆಲವು ನಮ್ಮ ಭ್ರಷ್ಟ ರಾಜಕಾರಣಿಗಳು ಈ ಒಂದು ಕಪ್ಪತ್ತು ಗುಡ್ಡದಲ್ಲಿ ಗಣಿಗಾರಿಕೆಯನ್ನು ನಡೆಸಬೇಕಂತೇಳಿ ಹೊಂಚ ಹಾಕ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ, ದಿನಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ. ಇವತ್ತು ಆ ಒಂದು ಕಾರ್ಯ ನಡೀಬಾರದು. ಯಾಕಂದ್ರೆ ಕಪ್ಪತ್ತು ಗುಡ್ಡ ಹಾಳಾಯಿತು ಅಂದ್ರೆ ಈ ಭಾಗದ ಭೂಮಿಯೆಲ್ಲ ಬರಡಾಗ್ತದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ನೀರಿಲ್ಲದೆ ಹೋದರೆ, ಅನ್ನ ಇಲ್ಲದೆ ಹೋದರೆ ಮನುಷ್ಯ ಬದುಕೋದು ಬಹಳ ಕಷ್ಟ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗಿಡ ಮರಗಳನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು, ಅರಣ್ಯವನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಕಪ್ಪತ್ತು ಗುಡ್ಡದಲ್ಲಿ ವಿಶೇಷವಾಗಿ ಜೀವ ವೈವಿಧ್ಯಗಳು ಅಷ್ಟೇ ಇಲ್ಲ, ಸಸ್ಯ ವೈವಿಧ್ಯವು ಕೂಡ ಅಲ್ಲಿದೆ. ಬಹುಶಃ ಉತ್ತರ ಭಾರತದ ಪ್ರತಿ ವರ್ಷ ಸಾವಿರಾರು ಜನ ಇಲ್ಲಿ ವನಸ್ಪತಿ ಔಷಧಿಯನ್ನು ಹುಡುಕಿ ತೆಗೆದುಕೊಂಡು ಹೋಗೋದಕ್ಕಾಗಿಯೇ ಬರ್ತಾರೆ. ಅಂದರೆ ಕಪ್ಪತ್ತು ಗುಡ್ಡ ಎಷ್ಟು ಸಸ್ಯ ವೈವಿಧ್ಯತೆಯಿಂದ ಕೂಡಿರುವಂತಹ ಪ್ರದೇಶ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಗಿಡ ಮರಗಳನ್ನು, ಸಸ್ಯ ವೈವಿಧ್ಯವನ್ನು, ಪ್ರಾಣಿ ವೈವಿಧ್ಯವನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಕಾಡು ನಾಶ ಮಾಡಿಬಿಟ್ರೆ ಕಾಡಿನಲ್ಲಿರುವಂಥ ಪ್ರಾಣಿಗಳು ನಾಡಿಗೆ ಬರ್ತವೆ, ಅವು ನಮ್ಮ ಪ್ರಾಣಿ ಹಾನಿಯನ್ನು ಉಂಟು ಮಾಡ್ತವೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಾಡನ್ನು ಉಳಿಸೋದಕ್ಕಾಗಿಯೇ ಸುರೇಶ್ ಹೆಬಳೀಕರ್ ಅವರು ತಮ್ಮ ಬದುಕನ್ನು ಮೀಸಲಾಗಿಟ್ಟಿರುವಂಥದ್ದು ಇವತ್ತು ನಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿರುವಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ವಿಶೇಷವಾಗಿ ಇನ್ನು ಇದೇ ಸಂದರ್ಭದಲ್ಲಿ ಕೆಲವು ಮಹನೀಯರನ್ನ, ಸಾಧಕರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಚನನಿ ಪ್ರಶಸ್ತಿ ಪುರಸ್ಕೃತರಾದಂತಹ ಪ್ರೊಫೆಸರ್ SS ಹರ್ಲಾಪುರ್ ಚಂದ್ರಶೇಖರ್ ವಸ್ತ್ರದ ಕಾರ್ಯಕ್ರಮ ಕುರಿತು ಮಾತನಾಡಿದ್ದು, ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಅಬ್ದುಲ್ ಖಾದರ್ ನಡಕಟ್ಟಿನ್, ಶಿವಯೋಗಿ ಹುಬ್ಬಳ್ಳಿ, ಮುತ್ತನ್ನ ಹಾಳದೋಟರ್, ಮೃತ್ಯುಂಜಯ ನವಲಗುಂದ್, ಹಾಲಪ್ಪ ತುರಕಾನಿ, ಅನ್ವರ್ ಹುಬ್ಬಳ್ಳಿ ಗಣ್ಯರು ಹಾಗೂ ಸಮಿತಿಯ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ನಿರೂಪಣೆಯನ್ನ ಸವಿತಾ ಡಬರಿ, ಸ್ವಾಗತ ವೇದಾವತಿ ಕಟ್ಟಿ ಮತ್ತು ಶಾಂತ ಲಕ್ಷ್ಮೇಶ್ವರ್ ಪ್ರಾರ್ಥನೆಯನ್ನ ಮಾಡಿದ್ದು, ವಂದನಾರ್ಪಣೆಯನ್ನ ಸವಿತಾ ಬಡಿಗೇರ್ ಸಲ್ಲಿಸಿದ್ದಾರೆ. ವರದಿ ಈರಪ್ಪ ಗುರಿಕಾರ್, ಅಣ್ಣಿಗೇರಿ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.